ಇಲ್ಲಿಗೇ ಮುಗಿಲಿಲ್ಲ ಇದು. ಪ್ರಜ್ವಲ್ ತಾಯಿ ಭವಾನಿಯದ್ದೇ ಇನ್ನೊಂದು ಮುಖ. ಹಂಗಂದ್ರೆ ಪ್ರಜ್ವಲ್ ಅವರ ಮುಖ ಏನಿದೆಯೋ ಆ ಮುಖದ ಹಿಂದೆ ತಾಯಿ ಭವಾನಿಯ ಗುಣಗಳು ಕೂಡ ಇದೆ. ಕಂಡ ಕಂಡವರ ಮೇಲೆ ಎಗರಾಡ್ತಿರ್ತಾರೆ ಭವಾನಿ ರೇವಣ್ಣ. ತಾನು ಹೇಳಿದ್ದೇ ವೇದವಾಕ್ಯ ಎನ್ನುವಂತಿರುತ್ತೆ ಭವಾನಿಯ ನಡೆ. ಹಾಸನದಲ್ಲಿ ರೇವಣ್ಣಗಿಂತಲೂ ಸ್ಟ್ರಾಂಗ್ ಈ ಭವಾನಿ ರೇವಣ್ಣ. ಭವಾನಿಯದ್ದೇ ಈ ಮುಖ. ಈ ಮುಖ ಅಂದ್ರೆ ಈ ಸಂಭಾವಿತ ಇದಾನಲ್ಲ ಸಾಚ ಅಥವಾ ಮಹಾನುಭಾವ ಪೆನ್ಡ್ರೈವ್ ಪ್ರಜ್ವಲ, ಇವರಿಗೆ ಗುಣ ಬಂದಿರುವಂತಹದ್ದು ತಾಯಿ ಭವಾನಿಯದ್ದು. ಅದು ಯಾಕೆ ಅನ್ನೋದನ್ನು ಕೂಡ ನಾವು ಬಿಡಿಸಿ ಹೇಳ್ತೀವಿ. ಹಾಸನದಲ್ಲಿ ರೇವಣ್ಣರಿಗಿಂತಲೂ ಸ್ಟ್ರಾಂಗ್ ಈ ಭವಾನಿ ರೇವಣ್ಣ. ಕಂಡ ಕಂಡವರ ಮೇಲೆ ಎಗರಾಡ್ತಿರ್ತಾರೆ ಭವಾನಿ ರೇವಣ್ಣ. ತಾನು ಹೇಳಿದ್ದೇ ವೇದವಾಕ್ಯ ಎನ್ನುವಂತಿರುತ್ತೆ ಭವಾನಿಯ ನಡೆ. ಹಾಸನದಲ್ಲಿ ರೇವಣ್ಣಗಿಂತಲೂ ಸ್ಟ್ರಾಂಗ್ ಈ ಭವಾನಿ ರೇವಣ್ಣ. ಎಂಎಲ್ಎ ಆಗಲು ಮಾವ ಒಪ್ಪಂದಕ್ಕೆ ಜಿಲ್ಲಾ ಪಂಚಾಯಿತಿ ಸೇರಿದ್ರು ಭವಾನಿ. ಭವಾನಿಯ ಈ ಶಾಂತ ಸ್ವರೂಪ ಇದೆಯಲ್ಲ, ಅದು ಮನೆಯ ಸದಸ್ಯರು ಕೂಡ ಕಂಡಿರುವಂತಹದ್ದು ಬಹಳಷ್ಟು ಅಪರೂಪ. ಸದಾ ಕೋಪದ್ರೇಕದಲ್ಲಿರ್ತಾರೆ, ಸದಾ ಕೋಪದಲ್ಲಿರ್ತಾರೆ. ಧಾರ್ಷ್ಟ್ಯ ಎನ್ನುವಂತಹದ್ದು ಅವರನ್ನ ಆಳ್ತಾ ಇರುತ್ತೆ, ಅವರಲ್ಲಿ ತಾಂಡವಾಡ್ತಾ ಇರುತ್ತೆ. ಕಂಡ ಕಂಡವರ ಮೇಲೆ ಎಗರಾಡ್ತಿರ್ತಾರೆ ಭವಾನಿ ರೇವಣ್ಣ. ಹಾಸನದಲ್ಲಿ ರೇವಣ್ಣಗಿಂತಲೂ ಸ್ಟ್ರಾಂಗ್ ಈ ಭವಾನಿ ರೇವಣ್ಣದ್ದೇ. ಎಂಎಲ್ಎ ಆಗಲು ಯಾರು ಮಾವ ಒಪ್ಪಂದಕ್ಕೆ ಜಿಲ್ಲಾ ಪಂಚಾಯಿತಿ ಸೇರಿದ್ರು ಭವಾನಿ. ಅಮ್ಮನ ಉದ್ಧಟತನದ ಗುಣಗಳೇ ಮಗ ಪ್ರಜ್ವಲ್ಗೂ ಕೂಡ ಬಂತು. ಇತ್ತೀಚೆಗೆ ಅವರ ಕಾರು ಅಪಘಾತವಾದಾಗ ಅವರ ಕ್ರೂರ ಮುಖ ಕೂಡ ಬಹಿರಂಗಗೊಳ್ತು. 1.5 ಕೋಟಿ ಕಾರ್ ಬೇಕಿತ್ತ ನಿನಗೆ ಸಾಯೋದಿಕ್ಕೆ ಅಂತ ಬಹಳಷ್ಟು ನಿಕೃಷ್ಟವಾಗಿ ಮಾತನಾಡಿದ್ರು ಸಾಮಾನ್ಯರ ಜೊತೆ. ಅವರಿಗೆ ಪರಿಜ್ಞಾನ ಇರಲಿಲ್ವೇನೋ, ಜನಪ್ರತಿನಿಧಿ ಆಗೋದಕ್ಕೆ ಕಾರಣವಾದ ಜನರ ಎದುರುಗಡೆ ನಿನಗೆ ಸಾಯೋದಿಕ್ಕೆ ನನ್ನ ಕಾರೇ ಬೇಕಿತ್ತ ಅಂತ ಹೇಳಿದ್ರಲ್ಲ, ಅವರ ನಾಲಿಗೆ ಇವತ್ತು ಅವರ ಕುಟುಂಬಕ್ಕೆ ಶತ್ರುವಾಗಿ ತಿರುಗಿ ಬಿದ್ದಿದೆ. ಸಾಮಾನ್ಯ ರೈತನೊಬ್ಬ ಅಚಾನಕ್ ಆಗಿ ಬಂದು ಗುದ್ದಿದ ಆ ಒಂದು ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಭವಾನಿ ರುದ್ರ ತಾಂಡವವನ್ನು ಆಡಿದ್ರಲ್ಲ ನಡು ರಸ್ತೆಯಲ್ಲಿ ನಿಂತು, ಅದು ಕೂಡ ಸೋಷಿಯಲ್ ಮೀಡಿಯಾ ಜಗತ್ತನ್ನು ಆಳ್ತಾ ಇದೆ. ಪ್ರತಿಯೊಬ್ಬರ ಕೈಯಲ್ಲೂ ಮೊಬೈಲ್ಗಳು ಇರುತ್ತೆ ಅನ್ನೋ ಕನಿಷ್ಠ ಪರಿಜ್ಞಾನ ಇಲ್ಲದೆ ಭವಾನಿ ರೇವಣ್ಣ ನಡು ರಸ್ತೆಯಲ್ಲಿ ನಿಂತುಕೊಂಡು ನಿನಗೆ ಸಾಯೋದಕ್ಕೆ 1.5 ಕೋಟಿ ಕಾರು ಬೇಕಿತ್ತ ಅಂತ ಕೇಳಿದ್ರಲ್ಲ, ಆ ನಾಲಿಗೆ ಇವತ್ತು ಅವರ ಕುಟುಂಬದ ವಿರುದ್ಧ ತಿರುಗಿ ಬಿದ್ದಿದೆ. ಅವರ ನಾಲಿಗೆ ಅವರಿಗೆ ಶತ್ರುವಾಗಿ ಪರಿಣಮಿಸಿದೆ. ಆ ಉದ್ಧಟತನದ ಗುಣ ಇದೆಯಲ್ಲ, ಅದು ಬಳುವಳಿಯಾಗಿ ಈಗ ಮಗನಿಗೆ ಸಿಕ್ಕಿದೆ. ಕಾರು ಗುದ್ದಿದ್ದಲ್ಲದೆ ಅಮಾಯಕನ ಮೇಲೆ ಎಗರಾಡಿ ಉರಿದು ಬಿದ್ದಿದ್ರು ಭವಾನಿ ರೇವಣ್ಣ. ಸಾಯೋಕೆ ನನ್ನ 1.5 ಕೋಟಿ ಕಾರು ಬೇಕಾ ಅಂತ ಹಾರಾಡಿದ್ರು, ಚೀರಾಡಿದ್ರು, ಕಿರುಚಾಡಿದ್ರು. ಧಾರ್ಷ್ಟ್ಯವನ್ನೇ ಆಭರಣವನ್ನಾಗಿ ಮಾಡಿಕೊಂಡಿದ್ರು ಪ್ರಜ್ವಲ್ ತಾಯಿ ಭವಾನಿ. ಮಗನನ್ನ ತಿದ್ದೋ ಕೆಲಸವನ್ನ ಮಾಡಲಿಲ್ಲ ತಾಯಿ ಭವಾನಿ ರೇವಣ್ಣ. ಅಮ್ಮನ ಉದ್ಧಟತನದ ಗುಣಗಳೇ ಮಗ ಪ್ರಜ್ವಲ್ಗೂ ಬಂತು. ಮನುಷ್ಯನಿಗೆ ಅಧಿಕಾರ ಅನ್ನುವಂತಹದ್ದು ಯಾವಾಗ ಇರುತ್ತೆ ಯಾವಾಗ ಇರೋದಿಲ್ಲ ಅನ್ನುವಂತಹ ಪರಿಜ್ಞಾನ ಬೇಕಾಗುತ್ತೆ. ಇಲ್ಲದಿದ್ರೆ ಈ ತರಹದ ಎಡವಟ್ಟುಗಳು ಸಂಭವಿಸುತ್ತೆ.